हाय फ्रेंड्स, वेलकम टू राधिका आचार्स किचन। फ्रेंड्स, इवत्तु ओंदु नॉन वेज रेसिपी चिकन ईटम तोरिस्ता इदीनि। फुल मील्स रेसिपी इदु, तुंबाने टेस्टी आगिरुत्ते। ಏನಪ್ಪಾ ಅಂದರೆ ನಾಟಿ ಸ್ಟೈಲ್ನಲ್ಲಿ ಬಾಯ್ಲರ್ ಕೋಳಿ ಬಸ್ಸಾರು. ಈ ಸಾಂಬಾರು ಮುದ್ದೆ ಜೊತೆಯಂತೂ ಸೂಪರ್ ಕಾಂಬಿನೇಷನ್ನು. ಇದ್ರ ಜೊತೆ ತೆಂಗಿನಕಾಯನ್ನ, ಹಾಗೆ ಗೀ ರೈಸು, ದೋಸೆ, ಚಪಾತಿ, ಪರೋಟ ಯಾವುದು ಕೂಡ ತಿನ್ಬೋದು. ಇದ್ರ ಜೊತೆ ನಾನು ಗುಂಡೆಕಾಯಿ ಲಿವರ್ ಯೂಸ್ ಮಾಡಿ ಹೇಗೆ ಪಲ್ಯ ಮಾಡೋದು ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ. ರೆಸಿಪಿ ತೋರಿಸೋದಕ್ಕೂ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸ ವ್ಯೂವರ್ಸ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ. ನನ್ನ ಎಲ್ಲ ವಿಡಿಯೋಸ್ನ ನೋಟಿಫಿಕೇಷನ್ಗೋಸ್ಕರ ಬನ್ನಿ ಫ್ರೆಂಡ್ಸ್. ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ. ಮೊದಲಿಗೆ ನಾನು ಇಲ್ಲಿ 1.5 kg ಬಾಯ್ಲರ್ ಚಿಕನ್ ತೊಗೊಂಡಿದ್ದೀನಿ. ನಾಟಿ ಚಿಕನಲ್ಲಂತೂ ಸೂಪರ್ ಆಗಿರುತ್ತೆ, ಮಾಡಿದ್ರೆ ಟ್ರೈ ಮಾಡಿ ನೋಡಿ. ಹಾಗೆ ಗುಂಡೆಕಾಯಿ ಲಿವರ್ ಕೂಡ ತೊಗೊಂಡಿದ್ದೀನಿ. ಇದು 1/2 kg ಇದೆ, ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ. ನಾನಿಲ್ಲಿ 4-5 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಹಾಗೆ 1 ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ, ದೊಡ್ಡ ಗಾತ್ರದ ತೆಂಗಿನಕಾಯಿ ಇದು. ಹಾಗೆ 50 gram ಶುಂಠಿ ತೊಗೊಂಡಿದ್ದೀನಿ. 100 gram ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ, 2 tsp ಗಸಗಸೆ, 1 tsp ಮೆಣಸು ಕಾಳು ಬೇಕಾಗುತ್ತೆ. 1/4 tsp ಧನಿಯಾ ಪುಡಿ ತೊಗೊಂಡಿದ್ದೀನಿ. 1/2 tsp ಅರಿಶಿನದ ಪುಡಿಯನ್ನು ಕೂಡ ತೊಗೊಂಡಿದ್ದೀನಿ. ಈಗ ನಾನು ಏನೆಲ್ಲ ಮಸಾಲೆಗಳನ್ನ ತೋರಿಸ್ದೆ ಅದನ್ನೆಲ್ಲ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಬಾಂಡ್ಲಿಗೆ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗೋದಕ್ಕೆ 1-2-3 tsp ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈಗ ಇದನ್ನೆಲ್ಲ 1-5 ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಶುಂಠಿ, ಗಸಗಸೆ, ಮೆಣಸು, ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡು ಮತ್ತೊಂದ್ಸರಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಇದು ಬೇಸಿಕ್ ಖಾರ. ಇದನ್ನು ಯೂಸ್ ಮಾಡಿಕೊಂಡು ನಾವು ತರಕಾರಿ ಹಾಕಿ ಕೂಡ ಮಸಾಲೆ ಗೊಜ್ಜು ಮಾಡ್ಬೋದು, ಕಾಳುಗಳನ್ನು ಹಾಕಿ ಮಸಾಲೆ ಗೊಜ್ಜು ಮಾಡ್ಬೋದು, ಹಾಗೆ ಮಟನ್ ಹಾಕಿ ಕೂಡ ಮಟನ್ ಸಾಂಬಾರು ಮಾಡ್ಬೋದು. ಈ ರೀತಿಯಾದ ಖಾರವನ್ನು ನಾವು ರೆಡಿ ಮಾಡಿಕೊಂಡ್ರೆ ಎಲ್ಲ ರೀತಿಯ ತರಕಾರಿಗಳು ಮತ್ತು ಮಟನ್ನು ಚಿಕನ್ಗೆ ಹಾಕ್ಕೊಂಡು ನಾವು ಸಾಂಬಾರುಗಳನ್ನ ಮಾಡ್ಕೊಳ್ಬೋದು. ಈಗ ನಾನು ಇದಕ್ಕೆ ಶುಂಠಿ, ಗಸಗಸೆ, ಮೆಣಸು ಕೂಡ ಆ್ಯಡ್ ಮಾಡಿದೆ. ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಧನಿಯಾ ಪುಡಿ ಹಾಗೆ ಅರಿಶಿನದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಧನಿಯಾ ಪುಡಿಯನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯ ಫ್ಲೇವರ್ ಇರುತ್ತೆ ಅದಕ್ಕೋಸ್ಕರ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸ್ಟೌವ್ ಆಫ್ ಮಾಡಿಕೊಂಡು ಇದಕ್ಕೆ ತೆಂಗಿನಕಾಯಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ತುಂಬಾ ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು, ಆಗ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಈಗ ಮಸಾಲೆ ಎಲ್ಲ ರುಬ್ಬಿ ರೆಡಿಯಾಗಿದೆ. ಈಗ ಇದರಲ್ಲಿ ಸ್ವಲ್ಪ ಭಾಗವನ್ನು ತೆಗೆದಿಡ್ತಾ ಇದ್ದೀನಿ ಗುಂಡೆಕಾಯಿ ಲಿವರ್ ಫ್ರೈಗೆ. ಖಾರಕ್ಕೆ 1-3 sauts ಬೇಕಾಗತ್ತೆ. ನೋಡಿ, ಇಷ್ಟು ಭಾಗವನ್ನು ತೆಗೆದಿಟ್ಟಿದ್ದೀನಿ. ಈಗ ಮಿಕ್ಕ ಖಾರ ಎಲ್ಲ ಸಾಂಬಾರಿಗೆ ಬೇಕಾಗುತ್ತೆ. ಈಗ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಗ್ಗರಣೆಗೆ 1-2 ಈರುಳ್ಳಿ, ಹಾಗೆ 1-3 ಪಲಾವೆಲೆ, 1 tsp ಸೋಂಪು, 1-3 pieces ಚಕ್ಕೆ, 1-5-6 ಲವಂಗ, ಹಾಗೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಬೇಕಾಗತ್ತೆ. ಚಕ್ಕೆ ಲವಂಗನ ನಾನು ರುಬ್ಬೋದಕ್ಕೆ ಹಾಕಿಲ್ಲ, ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ಗೆ 1-3-4 tsp ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಗ್ಗರಣೆಗೆ ತೋರಿಸಿದ ಎಲ್ಲ ಐಟಮ್ನ ಅದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಚಿಕನ್ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ.
ಫ್ರೆಂಡ್ಸ್, ಬಾಯ್ಲರ್ ಕೋಳಿ ಬದಲು ನಾಟಿ ಕೋಳಿ ಹಾಕೋದಾದರೆ ನಾಟಿ ಕೋಳಿಯನ್ನು ನೋಡಿಕೊಂಡು ಒಂದು ಎರಡು ವಿಸಿಲಷ್ಟು ಮೊದಲೇ ಬೇಯಿಸಿಟ್ಟು ನಂತರ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾಟಿ ಕೋಳಿ ಬೇಯೋದು ನಿಧಾನ, ಅದಕ್ಕೋಸ್ಕರ. ಈಗ ಒಗ್ಗರಣೆಯಲ್ಲೇ ಒಂದೆರಡು ನಿಮಿಷ ಚಿಕನ್ನ ಫ್ರೈ ಮಾಡಿದ್ಮೇಲೆ ನಾವು ತೆಗೆದಿಟ್ಟ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಈಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಿಕನ್ನು ಒಗ್ಗರಣೆ ಮತ್ತು ಮಸಾಲೆ ಜೊತೆ ಚೆನ್ನಾಗಿ ಬೆರೆಯೋ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೆ ಬಿಡೋಣ. ಆಗ ಚಿಕನ್ಗೆ ಖಾರ ಚೆನ್ನಾಗಿ ಹಿಡಿಯುತ್ತೆ. ನೋಡಿ ಫ್ರೆಂಡ್ಸ್, ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ತಿದೆ. ಈಗ ಇದಕ್ಕೆ ಸಾಂಬಾರನ್ನ ಹದ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕು. ಚಿಕನ್ ಬಸ್ಸಾರು ಸ್ವಲ್ಪ ತಿಳಿಯಾಗಿ ಇರುತ್ತೆ, ನೀರಿನ ಅಂಶ ಜಾಸ್ತಿಯಾಗಿ ಇರುತ್ತೆ. ಈಗ ಇದನ್ನು ಮತ್ತೊಂದು ಸರಿ ಚೆನ್ನಾಗಿ ಕಲಸ್ಕೊಂಡ್ರೆ ನಮಗೆ ಸಾಂಬಾರನ ಹದ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟು ನೀರಾಗಿ ಇರಬೇಕು ಚಿಕನ್ ಸಾಂಬಾರು, ಆಗ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಇದಕ್ಕೆ 3 ಟೀಸ್ಪೂನಷ್ಟು ಉಪ್ಪು ಬೇಕಾಗುತ್ತೆ. ನೀವು ರುಚಿ ನೋಡಿಕೊಂಡು ನೀವು ಬೇಕಿದ್ರೆ ಇನ್ನು ಸ್ವಲ್ಪ ಹಾಕ್ಕೊಳ್ಬೋದು. ಈಗ ಇದನ್ನು ಮತ್ತೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಬೇಯೋವರೆಗೆ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ. 10-15 ನಿಮಿಷಗಳ ಕಾಲ ಬೇಯಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಚಿಕನ್ನು. ನೋಡಿ ಚೆನ್ನಾಗಿ ಕುದಿ ಬರ್ತಿದೆ. ಇದನ್ನು ಮಧ್ಯೆ ಮಧ್ಯೆ ಒಂದ್ಸರಿ ತಿರುಗಿಸ್ತಾ ಇರಬೇಕು. ಚಿಕನ್ನು ಆಲ್ಮೋಸ್ಟ್ 1/2 ಬೆಂದಿದೆ. ಈಗ ಇದನ್ನು ಮತ್ತೆ ಮುಚ್ಚಿಟ್ಟು ಒಂದು 5 ನಿಮಿಷಗಳ ಕಾಲ ಬೇಯಿಸೋಣ. ನೋಡಿ ಫ್ರೆಂಡ್ಸ್, ಈಗ ಚಿಕನ್ ಸಾಂಬಾರು ರೆಡಿಯಾಗಿದೆ. ಚಿಕನ್ ಕೂಡ ಬೆಂದಿದೆ. ನೋಡಿ ಸಾಫ್ಟಾಗಿ ಬೆಂದಿದೆ. ಈಗ ಚಿಕನ್ ಸಾಂಬಾರು ರೆಡಿಯಾಯಿತು. ಈಗ ಇದರಲ್ಲಿ ಚಿಕನ್ ಪೀಸಸ್ನ ಸಪ್ರೇಟ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಸಾಂಬಾರಿಂದ ಚಿಕನ್ ಪೀಸಸ್ ಎಲ್ಲ ತೆಗಿತಾ ಇದ್ದೀನಿ. ಮತ್ತೆ ನಾವು ಚಿಕನ್ ಪೀಸಸ್ಗೆ ಒಗ್ಗರಣೆ ಮಾಡಿ ಎಕ್ಸ್ಟ್ರಾ ಖಾರವನ್ನು ಸೇರಿಸ್ತೀವಿ. ಈಗ ಸಾಂಬಾರು ರೆಡಿಯಾಗಿದೆ, ಚಿಕನ್ ಪೀಸಸ್ಸು ಕೂಡ ತೆಗೆದಾಗಿದೆ. ಈಗ ಚಿಕನ್ ಪೀಸಸ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಖಾರಕ್ಕೆ 1/2 ಟೀಸ್ಪೂನಷ್ಟು ಧನಿಯಾ ಪುಡಿ, 1/2 ಟೀಸ್ಪೂನ್ ಚಿಲ್ಲಿ ಪೌಡರು, 1/2 ಟೀಸ್ಪೂನಷ್ಟು ಕಾಳುಮೆಣಸಿನ ಪುಡಿ, 1/2 ಟೀಸ್ಪೂನ್ ಗರಂ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀಸ್ಪೂನಷ್ಟು ಜೀರಿಗೆ ಪುಡಿಯನ್ನು ತೊಗೊಂಡಿದ್ದೀನಿ. ಈಗ ಒಗ್ಗರಣೆಗೆ ಬಾಂಡ್ಲಿಗೆ 1-2-3 ಟೀಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಈಗ ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚಿಕನ್ಗೆ ಈ ಥರ ಎಕ್ಸ್ಟ್ರಾ ಒಗ್ಗರಣೆ ಹಾಕಿ ಎಕ್ಸ್ಟ್ರಾ ಸ್ಪೈಸಸ್ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಖಾರದ ಎಲ್ಲ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇದನ್ನು ಸಣ್ಣ ಉರಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಟೇಸ್ಟು ಚೇಂಜ್ ಆಗುತ್ತೆ, ಅದಕ್ಕೋಸ್ಕರ. ಈಗ ಸಾಂಬಾರನ್ನ ಮೇಲೆ ತೇಲ್ತಿರೋ ಫ್ಯಾಟಿನ ಅಂಶವನ್ನು ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಹೀಗೆ ಹಾಕೋದ್ರಿಂದ ಚಿಕನ್ನು ತುಂಬಾ ಟೇಸ್ಟಿಯಾಗಿರುತ್ತೆ, ಜ್ಯೂಸಿಯಾಗಿ ಸ್ಪೈಸಿಯಾಗಿ ಇರುತ್ತೆ. ಫ್ರೆಂಡ್ಸ್, ಈಗ ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಚಿಕನ್ ಪೀಸಸ್ನ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ಈಗ ಚಿಕನ್ ಪೀಸಸ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಹೀಗೆ ಮಾಡೋದ್ರಿಂದ ಚಿಕನ್ ಪೀಸಸ್ಗೆ ಒಳ್ಳೆ ಖಾರ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದೇ ರೀತಿ ನಾಟಿ ಕೋಳಿಯನ್ನು ಕೂಡ ಮಾಡ್ಕೊಳ್ಬೇಕು, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮುಂದಿನ ವಿಡಿಯೋಸ್ನಲ್ಲಿ ನಾಟಿ ಕೋಳಿ ಕೂಡ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಚಿಕನ್ ಫ್ರೈ ರೆಡಿಯಾಗಿದೆ. ಈಗ ಇದನ್ನು ಸೈಡ್ಗಿಡೋಣ. ನೆಕ್ಸ್ಟ್ ರೆಸಿಪಿ
ಗುಂಡೆಕಾಯಿ ಲಿವರ್ ಮಸಾಲೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಎರಡು ಆಲೂಗಡ್ಡೆಯನ್ನು ಸಣ್ಣಗೆ ಹೆಚ್ಚಿರೋದು ತಗೊಂಡಿದ್ದೀನಿ. ಒಂದು ಹಿಡಿಯಷ್ಟು ತೆಂಗಿನಕಾಯಿ ಚೂರು ಬೇಕಾಗುತ್ತೆ. ಹಾಗೆ ಖಾರ, ಒಗ್ಗರಣೆಗೆ ಒಂದು ಈರುಳ್ಳಿ, ಸ್ವಲ್ಪ ಪುದೀನ, ಕರಿಬೇವು, ಸ್ವಲ್ಪ ಸೋಂಪು ಕಾಳು, ಹಾಗೆ ಎರಡು ಲವಂಗ, ಎರಡು ಪೀಸ್ ಚಕ್ಕೆ ತಗೊಂಡಿದ್ದೀನಿ. ಕುಕ್ಕರ್ಗೆ ಒಂದು 3-4 ಟೀಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ತೆಗೆದಿಟ್ಟ ಐಟಮ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಬಣ್ಣ ಚೇಂಜ್ ಆಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಗುಂಡೆಕಾಯಿ ಲಿವರ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಎಣ್ಣೆಯಲ್ಲೇ 5-10 ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 1.5 ಟೀಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ನೀವು ರುಚಿ ನೋಡಿಕೊಂಡು ಇನ್ನು ಸ್ವಲ್ಪ ಹಾಕ್ಕೊಳ್ಬೋದು. ಈಗ ನೋಡಿ ಚೆನ್ನಾಗಿ ನೀರು ಬಿಟ್ಟಿದೆ. ಈಗ ಇದನ್ನು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಮೊದಲೇ ತೆಗೆದಿಟ್ಟ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ಈ ರೆಸಿಪಿ ಚಿಕನ್ ಬಸ್ಸಾರ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಈಗ ಇದನ್ನು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು 1-2 ನಿಮಿಷ. ಈಗ ಇದಕ್ಕೆ 1/2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 1-2 ವಿಸಿಲಷ್ಟು ಬೇಯಿಸ್ಕೊಳ್ಬೇಕು. 2 ವಿಸಿಲ್ ಬಂದರೆ ಸಾಕು, ಲಿವರು ಗುಂಡೆಕಾಯಿ ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಮುಚ್ಚಳ ತೆಗೆದಾಯಿತು, ನೀರು ಕೂಡ ಬಿಟ್ಟಿದೆ. ನೋಡಿ ಎಷ್ಟೊಂದು ನೀರು ಬಿಟ್ಟಿದೆ ಅಲ್ವಾ. ಈಗ ಇದಕ್ಕೆ ನಾವು ತೆಂಗಿನ ಚೂರು ಹಾಗೆ ಆಲೂಗಡ್ಡೆಯನ್ನು ಹಾಕ್ಕೊಳ್ಬೇಕು. ತೆಂಗಿನ ಚೂರು ಹಾಕಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಈಗ ಆಲೂಗಡ್ಡೆಯನ್ನು ಕೂಡ ಹಾಕಿದ್ದೀನಿ. ಆಲೂಗಡ್ಡೆಯನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೆ, ಇಲ್ಲಾಂದರೆ ಆಲೂಗಡ್ಡೆ ಕಪ್ಪಾಗತ್ತೆ ಅದಕ್ಕೋಸ್ಕರ. ಈಗ ಆಲೂಗಡ್ಡೆ ಎಲ್ಲ ಹಾಕಿದ್ಮೇಲೆ ಮತ್ತೊಂದು ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾವು ನೀರೆಲ್ಲ ಡ್ರೈ ಆಗಿ ಆಲೂಗಡ್ಡೆ ಬೇಯೋವರೆಗೂ ತಟ್ಟೆ ಮುಚ್ಚಿ ಬೇಯಿಸ್ಬೇಕಾಗತ್ತೆ. ಫ್ರೆಂಡ್ಸ್, ಈಗ ನೋಡಿ ನೀರೆಲ್ಲ ಡ್ರೈ ಆಗಿದೆ, ಆಲೂಗಡ್ಡೆ ಕೂಡ ಬೆಂದಿದೆ, ಪಲ್ಯ ಕೂಡ ರೆಡಿಯಾಗಿದೆ. ಫ್ರೆಂಡ್ಸ್, ಇಲ್ಲಿಗೆ ಎಲ್ಲ ಐಟಮು ರೆಡಿಯಾಗಿದೆ, ಸರ್ವ್ ಮಾಡೋಣ. ತೆಂಗಿನಕಾಯಿ ಅನ್ನ ಹಾಗೆ ಮುದ್ದೆ ಜೊತೆ ಚಿಕನ್ ಬಸ್ಸಾರು ಹಾಗೆ ಲಿವರ್ ಗುಂಡೆಕಾಯಿ ಪಲ್ಯ ರೆಡಿಯಾಗಿದೆ, ಸರ್ವ್ ಮಾಡಿದ್ದೀನಿ. ಫ್ರೆಂಡ್ಸ್, ಇದು ಭಾನುವಾರದ ಬಾಡೂಟದ ಲಂಚ್ಗೆ ಒಳ್ಳೆಯ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಹಳ್ಳಿ ಜನರಿಗೆ ಅಂತೂ ಇದು ಫೇವ್ರೆಟ್ ಡಿಶ್. ಮುದ್ದೆ ಜೊತೆ ಅವರು ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ತೆಂಗಿನಕಾಯಿ ಅನ್ನದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ ನೋಡಿ. ಫ್ರೆಂಡ್ಸ್, ಇಲ್ಲಿಗೆ ಭಾನುವಾರದ ಬಾಡೂಟದ ಲಂಚ್ ರೆಸಿಪಿ ತೋರಿಸಿ ಆಯಿತು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಪ್ಲೀಸ್ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅನ್ನೋದನ್ನು ಖಂಡಿತ ತಿಳಿಸಿ. ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ವ್ಯೂವರ್ಸ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ರೆಸಿಪಿಯೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.